ಆದರೆ ವಿರೋಧ ಪಕ್ಷದಲ್ಲಿ ಇರುವಂತಹ ಬಿ ಜೆ ಪಿ ಹಾಲಿನ ದರ ಏರಿಕೆಯನ್ನು ಖಂಡಿಸಿದೆ ನಾಯಕರೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ದರವನ್ನೂ ಏರಿಕೆ ಮಾಡಿದ್ದಾರೆ ಜನರ ರಕ್ತ ಹೀರ್ತಾ ಇದ್ದಾರೆ ಉಸಿರಾಡೋ ಗಾಳಿಗೆ ಟ್ಯಾಕ್ಸ್ ಹಾಕೋದೊಂದು ಬಾಕಿ ಇದೆ ಅಂತ ಇವರ ಆರೋಪ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ನ ಬೆಲೆ ಏರಿಕೆ ಪರ್ವ ಆರಂಭ ಆಗಿದೆ ಹೀಗಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ತಾವೇ ಮ್ಯಾನಿಫೆಸ್ಟೋಲಿ ಹೇಳಿದ್ರಿ ಏನು ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮೂರು ರೂಪಾಯಿ ಪ್ರೋತ್ಸಾಹನವನ್ನು ಘೋಷಣೆ ಮಾಡಿದರು ನೀವು ಮ್ಯಾನಿಫೆಸ್ಟೋಲಿ ಐದರಿಂದ ಏಳು ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಿಲ್ಲ ಪ್ರೋತ್ಸಾಹಧನವನ್ನು ಐದು ರೂಪಾಯಿಂದ ಏಳು ರೂಪಾಯಿ ಏರಿಸಬೇಕು ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಮತ್ತೆ ಏನು ಹೈನುಗಾರಿಕೆ ನಡೆಸ್ತಕ್ಕಂಥ ರೈತರು ಬಡವರಿದ್ದಾರೆ ರೈತರಿದ್ದಾರೆ ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂತೇಳೇನು ಏನು ಪ್ರೋತ್ಸಾಹನ ನೀಡ್ತಾ ಇದ್ವಿ ಅದನ್ನು ಕೂಡ ರಾಜ್ಯ ಸರ್ಕಾರ ನಿಲ್ಲಿಸ್ಕೊಂಡಿದೆ ಸಾವಿರ ಕೋಟಿಗೂ ಹೆಚ್ಚು ಪೆಂಡಿಂಗ್ ಇರ್ತಕ್ಕಂಥದ್ದು ಅದನ್ನು ಕೂಡ ಯಾವುದ್ರ ರೇಟ್ ಬಿಟ್ಟಿದ್ದಾರೆ ಹೇಳಿ ಹೇಳಿದಲ್ಲಿ ಇವರಿಗೆ ಯಾವುದು ರೇಟ್ ಜಾ ಉಳಿಸಿದ್ದಾರೆ ಇವರು ಹೇಳಿ ಯಾವ್ದ್ರ ರೇಟ್ ಉಳಿಸಿದ್ದಾರೆ ಒಂದು ಲೀಟ್ರಿಗೆ ನಾಲ್ಕು ರೂಪಾಯಿ ಹೆಚ್ಚು ಹೆಚ್ಚಳ ಹೆಚ್ಚಳ ಮಾಡಿದ್ದಾರೆ ನಾವು ಹೆಚ್ಚುವರಿ ಹಾಲು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಯಾವ್ದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು ಉಳಿಸಿರೋದು ಯಾವುದಿದೆ ಕೇಳಿ ಉಳಿಸಿರೋದು ಅವರಷ್ಟೇ ನನ್ನೋ ಹೇಳಿದ್ದೀನಿ ನಾನು ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕಬೇಕಿವರು ಈ ಅವರೊಂದು ಬಿ ಸಿ ಜಿ ಅಂತ ಬಾಸ್ ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್ ಅಂತ ಒಂದು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಕಾಸು ಕೊಟ್ಟರೆ ಸಲಹೆ ಕೊಡ್ತಾರೆ ಪುಕ್ಷಟೆ ಸಲಹೆ ಕೊಡಲ್ಲ ಅವರು ಅವ್ರು ಸಲಹೆ ಕೊಟ್ಟರೆ ಅದೇನ್ ಗೊತ್ತಾ ಆಸ್ತಿ ಮಾರಿ ಅಡ ಇಡಿ ಬೆಲೆ ಏರಿಕೆ ಮಾಡಿ ನಾಳೆ ಅವ್ರು ಸಲಹೆ ಕೊಡ್ತಾರೆ ವಿಧಾನಸೌಧ ಮಾರಿ ಸರ್ಕಾರಿ ಆಸ್ತಿ